ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮುಂಜು ಹಿರೋಳಿ. ಸುದ್ದಿ ಸಮಯದ ಮಹಿಳಾ ವೀಕ್ಷಕ ಬಾಂಧವರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹಾಗೂ ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ಬಣ್ಣದ ಓಕುಳಿಯ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಲಬುರಗಿ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಸಭಾಂಗಣದಲ್ಲಿ ಮಂಗಳವಾರ ಸಾಯಂಕಾಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2023 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2023 ಅಂಗವಾಗಿ ಕಲಬುರಗಿಯ ಲೇಡಿ ಜುಡಿಷಿಯಲ್ ಆಫೀಸರ್ಸ್ ಮತ್ತು 25 ವರ್ಷ ಪೂರೈಸಿದ ಲೇಡಿ ಅಡ್ವೊಕೇಟ್ಸ್ಗಳಿಗೆ ಸನ್ಮಾನ ಸಮಾರಂಭವು ದಿನಾಂಕ 7 ಮಾರ್ಚ್ 2023 ಸಂಜೆ 5 ಗಂಟೆಗೆ ಕಲಬುರಗಿ ನಗರದ ನ್ಯೂ ಬಾರ್ ಅಸೋಸಿಯೇಷನ್ ಕಟ್ಟಡದ ಮೊದಲನೇ ಮಹಡಿಯಲ್ಲಿ ಇರುವ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆನರೇಬಲ್ ಮಿಸ್ಟರ್ ಜಸ್ಟಿಸ್ ಎಸ್ ಸುನಿಲ್ ದತ್ ಯಾದವ್, ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಫಾರ್ ಕಲಬುರಗಿ ಡಿಸ್ಟ್ರಿಕ್ಟ್ ಅಂಡ್ ಜಡ್ಜ್ ಹೈಕೋರ್ಟ್ ಆಫ್ ಕರ್ನಾಟಕ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಆನರೇಬಲ್ ಮಿಸ್ಟರ್ ಜಸ್ಟಿಸ್ ಜ್ಯೋತಿ ಮೂಲಿಮನಿ, ಜಡ್ಜ್ ಹೈಕೋರ್ಟ್ ಆಫ್ ಕರ್ನಾಟಕ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಆನರೇಬಲ್ ಮಿಸ್ಟರ್ ಜಸ್ಟಿಸ್ ಜಿ ಬಸವರಾಜ, ಜಡ್ಜ್ ಹೈಕೋರ್ಟ್ ಆಫ್ ಕರ್ನಾಟಕ, ಹಾಗೂ ಶ್ರೀ ಮೋತಕಪಲ್ಲಿ ಕಾಶಿನಾಥ್, ಎಕ್ಸ್ ಚೇರ್ಮನ್ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಬೆಂಗಳೂರು ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ರಾಷ್ಟ್ರಕರ್ ಎಸ್ ಕಡಗಂಚಿ, ಪ್ರೆಸಿಡೆಂಟ್ ಗುಲ್ಬರ್ಗಾ ಬಾರ್ ಅಸೋಸಿಯೇಷನ್ ಕಲಬುರಗಿ ಇವರು ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ವೈಸ್ ಪ್ರೆಸಿಡೆಂಟ್ ಶ್ರೀಮತಿ ಫತ್ರುಬಿ ಎಕೆ ಶಹಾ ಹಾಗೂ ಜನರಲ್ ಸೆಕ್ರೆಟರಿ ಪಿಎನ್ ಕಪ್ನೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೇ ವೇಳೆ ಬೆಳಿಗ್ಗೆ 7 ಗಂಟೆಯಿಂದ 8 ಗಂಟೆಯವರೆಗೆ ಪ್ರಾಬ್ಲಮ್ಸ್ ಆಫ್ ವರ್ಕಿಂಗ್ ವುಮೆನ್ ಎಂಬ ವಿಷಯದ ಕುರಿತು ಸಂವಾದ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಹೇಮಾವತಿ ಪ್ರಿಲ್ ಫ್ಯಾಮಿಲಿ ಕೋರ್ಟ್ ಕಲಬುರಗಿ, ಶ್ರೀಮತಿ ಅನುರಾಧಾ ಪಾಟೀಲ್ ಅಡ್ವೊಕೇಟ್, ಶ್ರೀಮತಿ ಹೇಮಾ ವಡ್ಡರ್ ಎಸ್ಡಿಎ ಡಿಸ್ಟ್ರಿಕ್ಟ್ ಕೋರ್ಟ್ ಹಾಗೂ ಶ್ರೀಮತಿ ಅಕ್ಕ ಮಹಾದೇವಿ ಎಸ್ಡಿಎ ಡಿಸ್ಟ್ರಿಕ್ಟ್ ಕೋರ್ಟ್ ಭಾಗವಹಿಸಿದ್ದರು. ನಂತರ 8 ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಬಾರ್ ಅಸೋಸಿಯೇಷನ್ನ ಸದಸ್ಯರಿಂದ ನಾಟಕ ಮತ್ತು ಕೋರ್ಟ್ನ ಸಿಬ್ಬಂದಿ ಹಾಗೂ ಅಡ್ವೊಕೇಟ್ಸ್ಗಳಿಂದ ಗಾಯನ ಕಾರ್ಯಕ್ರಮ ಜರುಗಿತು. We should recognize the contribution given by a woman as in the form of a daughter, wife, as a mother. So I take this opportunity to welcome the all the dignitaries present on the dais to this function. To start with the function, I take this opportunity to welcome Honorable Mr. Justice S. Sunil Dutt Yadav, Administrative Judge at Kalburgi District and Judge High Court of Karnataka to this function. I request President of Kalburgi Bar Association, my brother Judge Justice G. Basuraja, Principal District Judge of Kalburgi, all judicial officers, the registrars of the Kalburgi bench, and the lady advocate staff, all Gulbarga Bar Association, Sri Rajkumar, and office bearers of the association. It is indeed a momentous occasion wherein we are celebrating this International Women's Day with more than equal strength of women. And I would greet all the lady advocates and the audience for having come with great enthusiasm for your program and to celebrate Women's Day. This year's campaign theme is Embrace Equity. This campaign aims to encourage important conversations on why equal opportunities aren't enough
and why equal isn't always fair. The time has come when the dialogue is not merely one of equality, but equality with equity. Despite numerous legislations that we have to protect and uplift women, what is the requirement of today is a change in attitude, and that will come not by laws but by internal transformation, by transformation of the environment in which we work, in which we live. What is of importance is to recognize that women are an equal contributor to the nation's prosperity and development, and for that purpose we have to make small adjustments of recognizing their role and giving them due credit. Often it is a lack of opportunity for women to come up, and that can only be done if we change our attitude and our perception of the women's power. With this, I would not like to detain you anymore with my talk and leave it open for the other speakers. Thank you. ಕಲಬುರಗಿ ನಗರದ ಗಾಜಿಪುರ ಮತ್ತು ಮಕ್ತಂಪುರ ಬಡಾವಣೆಯಲ್ಲಿ ಮಂಗಳವಾರ ರಾತ್ರಿ ಹಿರಿಯರು ಕಿರಿಯರು ಸೇರಿದಂತೆ ಎಲ್ಲ ವಯೋಮಾನದವರು ಕೂಡಿಕೊಂಡು ಕಾಮದಾನದ ಪ್ರಕ್ರಿಯೆಯನ್ನ ಸಾಂಪ್ರದಾಯಿಕವಾಗಿ ಶ್ರದ್ಧಾಭಕ್ತಿಗಳಿಂದ ನೆರವೇರಿಸಿದರು. ಅದ್ರಲ್ಲಿ ಪೇಪರ್ ಪ್ಲಾಸ್ಟಿಕ್ ಇದ್ರೆ ಬಿಡ್ರಿ, ನಿಂದ್ರಿ ಪ್ಲಾಸ್ಟಿಕ್ ಪೇಪರ್ ಅವ ರೀ ಒಳಗೆ ಪ್ಲಾಸ್ಟಿಕ್ ಏನು ಇಲ್ಲ ಖಾಲಿ ಜಿಲ್ಲಾನೇ ತೋರಿಸ್ತಾರೆ. ಬಸ್ವಾ ಕಿಲ್ಲಿ ಹಾಕು ನಾಲ್ಕು ಏ ಪೇ ಮುಂದೆ ಕೂಡ
ಲಕ್ಷ್ಮೀಬಾಯಿ ನಾಟೆಕರ್ ಈ ನಮ್ಮ ಗಾಜಿಪುರ ಏರಿಯಾದಲ್ಲಿ ಬರುವಂಥ ನಾಟೆಕರ್ ಬಡಾವಣೆಯಲ್ಲಿ ನಮ್ಮಲ್ಲಿ ಇಲ್ಲಿ ಏನು ಕಾಮದಾನದ ಪರಂಪರೆ ಏನದ ಅಂದರೆ ಇಲ್ಲಿ ಒಂದು ರುಕ್ಕಪ್ಪ ನಾಟೆಕರ್ ಅಂತ ಮನೆದವರಿಂದ ಮದುವೆ ಆಗದ ಕನ್ಯೆ ಏನು ಮಾಡ್ತಾಳೆ ಆರತಿ ಹಿಡ್ಕೊಂಡ್ಬಂದು ಈ ಇದು ಏನು ಹಲಗಿ ಬ್ಯಾಂಡ್ ಬಾಜ ಸಹಿತ ಬಂದು ಕರ್ಕೊಂಡ್ಬಂದು ನಾವು ಆ ಮನೆ ತಂದವರು ಆ ಕಾಮನಿಗೆ ಪೂಜೆ ಮಾಡಿದ ನಂತರ ಕಾಮದಾನವನ್ನು ಮಾಡ್ತೀವಿ. ಇದು ಪರಂಪರೆ ಆಗಿ ಇದು ನಡೆದು ಬಂದಂಥ ಪದ್ಧತಿ ಇದೆ. ಇಲ್ಲಿ ವರ್ಷ ಹೀಗೆ ಆಚರಣೆ ಮಾಡ್ತೀವಿ ನಾವು. ಸರಿ, ಧನ್ಯವಾದಗಳು. ಇಂದು ಕಲಬುರಗಿ ನಗರದಾದ್ಯಂತ ಎಲ್ಲಿ ನೋಡಿದರಲ್ಲಿ ಬಣ್ಣದ ಓಕುಳಿಯ ದೃಶ್ಯಗಳು ಕಂಡು ಬಂದವು. ಮಕ್ಕಳು, ಹಿರಿಯರು, ಮಹಿಳೆಯರು, ಪುರುಷರು ಸೇರಿದಂತೆ ಭೇದ ಭಾವ ಮರೆತು ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಬಣ್ಣ ಎರಚುವ ಮೂಲಕ ಸಂಭ್ರಮಿಸಿದರು. ಬಿರುಬಿಸಿಲಿನ ನಡುವೆಯೂ ಬುಧವಾರ ಕಲಬುರಗಿ ನಗರದ ಹಲವೆಡೆ ಜನರು ಸಂಭ್ರಮದಿಂದ ಬಣ್ಣದ ಓಕುಳಿ ಆಡಿದರು. ಮಕ್ಕಳು ಪಿಚಕಾರಿಗಳ ಮೂಲಕ ಬಣ್ಣ ಎರಚಿಕೊಂಡರೆ ದೊಡ್ಡವರು ಬಣ್ಣದ ನೀರಿನಲ್ಲಿ ಆಟವಾಡಿದರು. ಆ ಮೂಲಕ ಕಳೆದ 2 ವರ್ಷಗಳಲ್ಲಿ ಅನುಭವಿಸದ ಖುಷಿಯನ್ನ ತೀರಿಸಿಕೊಂಡರು. ಯುವಕ ಯುವತಿಯರು ರಸ್ತೆಗಳಲ್ಲೇ ಹೊಂಚು ಹಾಕಿ ತಮ್ಮ ಸ್ನೇಹಿತರಿಗೆ ಬಣ್ಣ ಎರಚುವ ಮೂಲಕ ಖುಷಿ ಕಂಡುಕೊಂಡರೆ ಕಲಬುರಗಿ ನಗರದ ಖಾಸಗಿ ಹೋಟೆಲ್ಗಳಲ್ಲಿಯೂ ಹೋಳಿ ಆಚರಣೆಗೆ ವ್ಯವಸ್ಥೆ ಮಾಡಲಾಗಿತ್ತು. ಈ ವೇಳೆ ಆಗಮಿಸಿದ್ದ ಯುವಕ ಯುವತಿಯರು ಬಣ್ಣದಾಟದ ಜೊತೆಗೆ ರಾಕ್ ಸಂಗೀತದ ಅಬ್ಬರಕ್ಕೆ ಕುಣಿದು ಕುಪ್ಪಳಿಸಿದರು. ಹೋಳಿ ಹುಣ್ಣಿಮೆಯ ಹಿನ್ನೆಲೆಯಲ್ಲಿ ಬುಧವಾರ ಮಕ್ಕಳಾದಿಯಾಗಿ ಎಲ್ಲಾ ವಯಸ್ಸಿನವರು ಬಣ್ಣಗಳನ್ನು ಎರಚಿಕೊಂಡು ಸಂಭ್ರಮಿಸಿದರು. ಕೆಲವೆಡೆ ವ್ಯಾಪಾರಿ ಸಂಘಗಳು ಕೂಡ ಒಟ್ಟುಗೂಡಿ ಹೋಳಿ ಆಚರಿಸಿದ್ದು ವಿಶೇಷವಾಗಿತ್ತು. ಇದೇ ವೇಳೆ ಮಾರ್ವಾಡಿ ಸಮುದಾಯದವರು ಮನೆಗಳಲ್ಲಿ ಒಂದೆಡೆ ಕೂಡಿ ಬಣ್ಣದೋಕುಳಿಯಾಡಿದರು. ಪತ್ರಕರ್ತರ ಸಂಘ ಸೇರಿದಂತೆ ಹಲವು ಕಚೇರಿಗಳಲ್ಲಿಯೂ ಹೋಳಿ ಸಂಭ್ರಮ ಕಂಡುಬಂದಿತು. ಸಿಬ್ಬಂದಿಗಳೆಲ್ಲ ಒಟ್ಟು ಸೇರಿ ಕೆನ್ನೆ ಹಣೆಗೆ ಬಣ್ಣ ಹಚ್ಚಿಕೊಂಡು ಇತರರಿಗೂ ಹಚ್ಚುವ ಮೂಲಕ ಫೋಟೋಗಳನ್ನು ತೆಗೆಸಿಕೊಂಡು ಸಂಭ್ರಮಿಸಿದರು. ಬಸವಣ್ಣ ಸೇವಾ ಸಮಿತಿ ಯೂತ್ ಗ್ರೂಪ್ ಮಕ್ತಂಪುರ್ ಕಲಬುರಗಿಯ ವತಿಯಿಂದ BSSY ಗ್ರೂಪ್ನ ಸಹೋದರರ ನೇತೃತ್ವದಲ್ಲಿ ಹೋಳಿ ಹಬ್ಬದ ಪ್ರಯುಕ್ತ ಕಾಮದಹನ ಮಾಡಿ ಹೋಳಿ ಹಬ್ಬ ಆಚರಿಸಲಾಯಿತು.
ಕಲಬುರಗಿಯ ಕುಸನೂರು ರಸ್ತೆಯ ತಿಲಕನಗರ ಬಡಾವಣೆಯಲ್ಲಿ ಚಿಣ್ಣರು ಬಣ್ಣದಾಟವಾಡಿ ಸಂಭ್ರಮಿಸಿದರು. ರಸ್ತೆಗಳಲ್ಲಿ ಕೆಲವರು ಬಣ್ಣದಾಟ ಆಡಿದ್ದರಿಂದ ಅಲ್ಲಲ್ಲಿ ರಸ್ತೆಗಳು ಬಣ್ಣದ ರಸ್ತೆಗಳಾಗಿ ಕಂಗೊಳಿಸಿದವು. ಕೆಲವರು ಬಣ್ಣದ ಪುಡಿಯನ್ನು ಹಾಗೆಯೇ ಪರಸ್ಪರ ಎರಚಿದರೆ ಇನ್ನು ಕೆಲವರು ಬಣ್ಣದ ಜೊತೆಗೆ ಪರಸ್ಪರ ಮೊಟ್ಟೆಗಳನ್ನು ಒಡೆಯುತ್ತಿದ್ದದ್ದು ಕಂಡುಬಂದಿತು. ಅಪಾರ್ಟ್ಮೆಂಟ್ಗಳಲ್ಲಿ ಮಕ್ಕಳು ಪಿಚಕಾರಿಗಳಲ್ಲಿ ಬಣ್ಣದ ನೀರನ್ನು ಎರಚಿಕೊಂಡು ಸಂಭ್ರಮಪಟ್ಟರು. ಕೆಲವರು ಬುಧವಾರ ಬೆಳಿಗ್ಗೆಯೇ ಆಡಲು ಶುರು ಮಾಡಿದರೆ ಇನ್ನು ಕೆಲವರು ಪರೀಕ್ಷೆ ನಡೆಯುತ್ತಿದ್ದರಿಂದ ಬೆಳಿಗ್ಗೆ 10 ಮಧ್ಯಾಹ್ನ 12 ಬಣ್ಣದ ಆಟ ಆಡಿ ಸಂಭ್ರಮಿಸಿದರು. 2 ಕೋವಿಡ್ ಹಿನ್ನೆಲೆಯಲ್ಲಿ ಹೋಳಿ ಆಚರಣೆಯ ಸಂಭ್ರಮವಿರಲಿಲ್ಲ, ಹಾಗಾಗಿ ಆ ಕೊರತೆಯನ್ನು ಈ ಬಾರಿ ತೀರಿಸಿಕೊಂಡು ಖುಷಿಪಟ್ಟರು. ಇನ್ನು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಇರುವ ಪಟೇಲರ ಪುತ್ಥಳಿಗೆ ಅಭಿಷೇಕ ಮಾಡಿ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಅಲ್ಲಿಂದ ಬಾಜಾ ಭಜಂತ್ರಿಯೊಂದಿಗೆ ಮೆರವಣಿಗೆ ಮೂಲಕ ಮಕ್ತಂಪುರ ಬಡಾವಣೆಗೆ ತೆರಳಿ ಯುವಕರು ಮೊಸರಿನ ಗಡಿಗೆ ಒಡೆದು ಸಂಭ್ರಮಿಸಿದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ತಿಲಕನಗರ ಬಡಾವಣೆಯಲ್ಲಿ ಮಹಿಳೆಯರು ಒಬ್ಬರಿಗೊಬ್ಬರು ಬಣ್ಣ ಎರಚುವ ಮೂಲಕ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ಮಹಿಳಾ ದಿನದ ಅಂಗವಾಗಿ ತಿಲಕನಗರದಲ್ಲಿ ಮಹಿಳೆಯರು ಹೋಳಿ ಹಬ್ಬವನ್ನ ಅತಿ ವಿಜೃಂಭಣೆಯಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಪರಮಜ್ಯೋತಿ, ಅನಿತಾ ಶಾಸ್ತ್ರಿ, ಶೋಭಾ ನಾಟಿಕಾರ್, ಪೂಜಾ ಭಜಂತ್ರಿ, ಶ್ವೇತಾ ಹಿರೇಮಠ ಸೇರಿದಂತೆ ಇತರ ಮಹಿಳೆಯರು ಮತ್ತು ಮಕ್ಕಳು ಪಾಲ್ಗೊಂಡಿದ್ದರು. Oh!
ನಾ ವಿಡಿಯೋ ಮಾಡ್ಲಿಕ್ಕತ್ತೇನಲ್ಲ ಸಣ್ಣೂರು ತಾಂಡಾದಲ್ಲಿ ಹೋಳಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ಬಂಜರ ಸಂಪ್ರದಾಯದಂತೆ ಪ್ರತಿ ವರ್ಷವೂ ಕೂಡ ಇಲ್ಲಿ ಮಹಿಳೆಯರು ಪುರುಷರು ಮಕ್ಕಳು ಸೇರಿ ಶ್ರದ್ಧಾಭಕ್ತಿಗಳಿಂದ ಬಣ್ಣದ ಓಕಳಿಯ ಹಬ್ಬದ ಸಂಪ್ರದಾಯವನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ. ಸಣ್ಣೂರು ತಾಂಡಾದಲ್ಲಿ ಬಂಜಾರ ಹೋಳಿ ಹಬ್ಬದ ವಿಶೇಷತೆ ಇದೆ. ತಾಂಡಾದಲ್ಲಿ ಗಂಡು ಮಗು ಹುಟ್ಟಿದಲ್ಲಿ ಧುಂಡ್ ಆಚರಣೆಯನ್ನ ಮಾಡಲಾಗುತ್ತದೆ. ಸುಮಾರು ಒಂದು ತಿಂಗಳಿಂದ ಪ್ರತಿದಿನ ಧುಂಡಿದ್ದ ಮನೆಯ ಮುಂದೆ ಲೆಂಗಿ ಹಾಕುತ್ತಾರೆ. ಅಶ್ಲೀಲ ಹಾಡುಗಳನ್ನ ಹಾಡುವ ಪದ್ಧತಿ ಇದೆ. ಯಾವುದೇ ಭೇದ ಭಾವ ಇಲ್ಲದೆ ಸಂಕೋಚವಿಲ್ಲದೆ ಒಬ್ಬರನ್ನ ಒಬ್ಬರು ಬೈಯುವ ಪದ್ಧತಿ ಅಲ್ಲಿದೆ. ವಾಂಜಣ ಇದು ಹುಟ್ಟಿದ ಹುಡುಗನಿಗೆ ಹಾರೈಕೆ. ಸರಿಕ್ ಸರರಿಯಾ, ಚಂಪಾಡುಲ್ಲಾ, ಬಹಿಲೋ ಬೇಟಾ, ನಾಯ್ಕರ್ ದುಸೋರೋ ಬೇಟಾ, ಕಾರ್ಭರಿಕರ ಎಂದು ಆ ಮಗುವಿನ ಬಗ್ಗೆ ಹಾರೈಸುತ್ತಾರೆ. ನಂತರ ಹುಗ್ಗೆಯ ಹಿತ್ತಾಳಿ ಪಾತ್ರೆಯಲ್ಲಿ ಎರಡು ಗುಟ್ಟುಗಳನ್ನ ಹಾಕಿ ಒಂದು ಕಡೆ ಮಹಿಳೆಯರು ಮತ್ತೊಂದು ಕಡೆ ಪುರುಷರು ಗೂಟ ಕೀಳಿಕೊಳ್ಳಲು ಸ್ಪರ್ಧೆ ಏರ್ಪಡುತ್ತದೆ. ಹೆಂಗಸರು ಕೈಯಲ್ಲಿ ಕಟ್ಟಿಗೆ ಗೌಲಿಂದ ಗಂಡಸರನ್ನ ಹೊಡೆಯುತ್ತಾರೆ. ಎಷ್ಟೇ ಜೋರಾಗಿ ಹೊಡೆದರೂ ಯಾವುದೇ ತಕರಾರು ಇರುವುದಿಲ್ಲ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ವೈನಿ ಅಂದರೆ ಅತ್ತಿಗೆ ಮೈದುನ ನಡುವೆ ಸ್ಪರ್ಧೆ ಏರ್ಪಡುತ್ತದೆ. ಸಾಪಾರ ಕೋಸೇರೋ ಅಂದರೆ ಗೋಧಿ ಹಿಟ್ಟಿನಿಂದ ಮಾಡಿದ ಒಂದು ಒಂಡೆ. ಒಂದೇ ಕೈಯಿಂದ ಅತ್ತಿಗೆ ಮೈದುನ ಅವರಿಂದ ಕಸಿದುಕೊಳ್ಳಬೇಕು. ಇದು ಇಲ್ಲಿನ ವಿಶೇಷತೆಯಿಂದ ಕೂಡಿದ ಲಂಬಾಣಿಗರ ಹಬ್ಬ. ಸಣ್ಣೂರು ತಾಂಡಾದ ಗ್ರಾಮ ಪಂಚಾಯತಿ ಸದಸ್ಯರಾದ ಮಾಣಿಕ್ ಜಾದವ್ ಚಂದರ್ ಸೇರಿದಂತೆ ಇತರರು ಈ ಹಬ್ಬದ ಆಟದಲ್ಲಿ ಪಾಲ್ಗೊಂಡಿದ್ದರು.
ಹೆಸರು ಮಾಣಿಕ್ ಜಾಧವ್ ಸಣ್ಣೂರು ಗ್ರಾಮ ಪಂಚಾಯತ್ ಸದಸ್ಯರು. ನಾವು ಹೋಳಿ ಹುಣ್ಣಿ ಹಿಂದೂ ಧರ್ಮದಾಗ ಕಾಮನಾಗಿ ಎಲ್ಲರೂ ಆಚರಣೆ ಮಾಡ್ತಾರೆ. ಆದರೆ ನಮ್ಮ ಸಮುದಾಯದವರು ಬಂಜಾರ ಸಮುದಾಯದವರು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಸರ್. ಒಂದು ತಿಂಗಳ ಮುಂಚೆನೇ ನಮ್ಮ ಮುಖಂಡರು ಇರ್ತಾರೆ ನಾಯಕ ಅಂಥೇಳಿ ಊರಾಗ ನಾಯಕರ ಮನೆ ಅದರ ರಾತ್ರಿ 9 ಗಂಟೆಲಿಂದ 10 ಗಂಟೆ ತನಕ ನಾವು ಒಂದು ತಿಂಗಳ ರೆಗ್ಯುಲರ್ ನಾವು ಹಾಡು ಹಾಡ್ತೀವಿ ಕುಣಿತೀವಿ. ಮತ್ತು ಹುಣ್ಣಿ ದಿನ ಯಾರ ಮನೆಯಲ್ಲಿ ಗಂಡು ಮಗು ಹುಡ್ತಾರೆ ಆ ಮನೆಯಲ್ಲಿ ಹುಗ್ಗಿ ಗಡಿಗೆ ಅಂಥೇಳಿ ಮಾಡ್ತೀವಿ. ಈಗಾಗಲೇ ನೋಡಿದಿರ್ತಾವು ವಾಂಜನ ಕೊಡ್ತೀವಿ ಮತ್ತು ಇದು ಹುಗ್ಗಿ ಗಡಿಗೆ ಕಿತ್ತೀವಿ ಮತ್ತು ಲೇಂಗಿ ಅಂತೇಳಿ ಹಾಡು ಹಾಡ್ತೀವಿ. ಹೆಣ್ಮಕ್ಕಳು ಮತ್ತು ಗಂಡು ಮಕ್ಕಳು ಕಾಂಪಿಟೇಷನ್ ಮೇಲೆ ಕುಣಿತಾರೆ. ಇವೆಲ್ಲ ನಮ್ಮ ಸಂಪ್ರದಾಯ ಪ್ರಕಾರ ಮಾಡ್ತಾ ಬಂದಿದ್ದೀವಿ ಸರ್. ಹಾಯ್ ಹಾಯ್ ಹಾಯ್
ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯ ಕಟಗರ್ಪುರದಲ್ಲಿ ಇರುವ ಶ್ರೀ ಅನಂತಶಯನ ಬಾಲಾಜಿ ಮಂದಿರದ ಪಕ್ಕದಲ್ಲಿನ ಸಭಾಂಗಣದಲ್ಲಿ ರಾಜಪೂತ ಸಮಾಜದ ಮಹಿಳೆಯರು ಹೋಳಿ ಹಬ್ಬದ ಅಂಗವಾಗಿ ಹಾಡುಗಳನ್ನು ಹಾಡುವ ಮೂಲಕ ಒಬ್ಬರಿಗೊಬ್ಬರು ಬಣ್ಣ ಹಚ್ಚಿ ಸಂಭ್ರಮಿಸಿದರು. ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯ ಕಟಗರ್ಪುರದಲ್ಲಿ ಇರುವ ಶ್ರೀ ಅನಂತಶಯನ ಬಾಲಾಜಿ ಮಂದಿರದ ಪಕ್ಕದಲ್ಲಿ ಇರುವ ಕಲ್ಯಾಣ ಮಂಟಪದಲ್ಲಿ ಹೋಳಿ ಹಬ್ಬದ ಅಂಗವಾಗಿ ರಾಜಪೂತ ಸಮಾಜದ ಮಹಿಳೆಯರು ಸಾಂಪ್ರದಾಯಿಕ ಹಾಡುಗಳನ್ನು ಹಾಡುತ್ತಾ ಬಣ್ಣವನ್ನು ಎರಚಿಕೊಂಡು ಸಂಭ್ರಮಿಸಿದರು. Thank you.
आज श्री अनंत शयन बालाजी मंदिर कटगरपुरा शाह बाजार में हम सब राजपूत महिला मंडल के लोग आज एक क्या बोलते धुरंडी का कार्यक्रम रखे हैं, जो 5 दिन हमारे यहाँ पे गाना बजाना होली के गाने वगैरह उत्सव की तरह मनाए जाते हैं। हम राजपूत समाज के सभी लोग मिलके आदमी रहो बच्चे रहो सब रहो, वो लोग भी रात में जाके सब घर घर जाके गाना गाते हैं। हम सब महिला इकट्ठा होकर राजपूत समाज के मंदिर में आज हम ये कार्यक्रम कर रहे हैं और सभी मीडिया वालों को हैप्पी होली और सभी गुलबर्गा के वासियों को हैप्पी होली। धन्यवाद। ಹೊನ್ನಕೆರಣಿಗೆ ಗ್ರಾಮದಲ್ಲಿ ಹಿರಿಯರು ಹೋಳಿ ಹಬ್ಬದ ಪದಗಳನ್ನು ಹಾಡುವ ಮೂಲಕ ಹಳೆ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಹೊನ್ನಕೆರಣಿಗೆ ಗ್ರಾಮದಲ್ಲಿ ಹಿರಿಯರೆಲ್ಲ ಸೇರಿ ಹೋಳಿ ಹಬ್ಬದ ಗೀತೆಗಳನ್ನು ಹಾಡಿ ಆಚರಿಸಿದ್ದು ಈ ರೀತಿ. ಇನ್ನು ಕೆಲ ಗ್ರಾಮಗಳಲ್ಲಿ ಹಳೆ ಪದ್ಧತಿ ನಮ್ಮ ಸಂಪ್ರದಾಯ ಮುಂದುವರಿಯುತ್ತಿದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.